2011 ಹರ್ಷವರ್ಧನ್ ಪಟೇಲ್ ಅವರು ಐಪಿಎಲ್ ನ ಆಡ್ತಾ ಇದ್ದಾರೆ 2020 ರಲ್ಲಿ ದೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಆಡ್ತಾ ಇದ್ರು ಅದಾದ ಬಳಿಕ 50 ಲಕ್ಷಕ್ಕೆ ಆರ್ಸಿಬಿ ತಂಡಕ್ಕೆ ಟ್ರೇಡ್ ಆದ್ರು ಆದರೆ ಇಲ್ಲಿ ಆರ್ಸಿಬಿ ತಂಡದಲ್ಲಿ ಕ್ಲಿಕ್ ಆದ್ರು ಅಂತ ಹೇಳಬಹುದು ಚೆನ್ನಾಗಿ ಬೌಲಿಂಗ್ ಮಾಡಿ ಅತಿ ಹೆಚ್ಚು ವಿಕೆಟ್ ಗಳನ್ನು ಪಡೆದು ಪರ್ಪಲ್ ಕ್ಯಾಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಆದರೆ ಇವರಿಗೆ ಒಂದು ಕನಸಿತ್ತಂತೆ ವಿರಾಟ್ ಕೊಹ್ಲಿ ವಿಕೆಟ್ ಹಾಗೂ ಧೋನಿ ಅವರ ವಿಕೆಟ್ ಹಾಗೇನೆ ಸಚಿನ್ ತೆಂಡೂಲ್ಕರ್ ಅವರ ವಿಕೆಟ್ ಅನ್ನು ಪಡಿಬೇಕಂತ ಹೇಳಿ 2011 ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ವಿಕೆಟನ್ನು 2011 ರಲ್ಲಿ ಪಡೆದಿದ್ದಾರೆ ಅದಾದ ಬಳಿಕ ಧೋನಿ ಅವರ ವಿಕೆಟನ್ನು ಎರಡು ಬಾರಿ ಪಡೆದಿದ್ದಾರೆ ಅದಾದ ಬಳಿಕ 2017 ರಲ್ಲಿ ವಿರಾಟ್ ಕೊಹ್ಲಿ ಅವರ ವಿಕೆಟನ್ನು ಒಂದು ಬಾರಿ ಪಡೆದಿದ್ದಾರಂತೆ ಆದರೆ ಹರ್ಷಲ್ ಪಟೇಲ್ ಅವರಿಗೆ ಆರ್ ಸಿ ಬಿಗೆ ಬಂದಾದ ಮೇಲೆ ಇನ್ನೂ ಒಂದು ಈಡೇರಿಕೆ ಅಂದರೆ ಈಡೇರಲಂತೆ ಅದು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂದರೆ ಹರ್ಷಲ್ ಪಟೇಲ್ ಅವರಿಗೆ ಇನ್ನೂ ಒಂದು ಆಸೆ ಇದೆ ಅಂತ ಅದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ವತಃ ಹರ್ಷಲ್ ಪಟೇಲ್ ಅವರು ಹೇಳಿದ್ದಾರೆ ಇದನ್ನು ಕೇಳಿದ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ಎಬಿ ಡಿ ವಿಲಿಯರ್ಸ್ ಅವರು ಶಾಕ್ ಆಗಿದ್ದಾರೆ ಅದೇನು ಅಂತ ತಿಳಿದುಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕಿ ಪಕ್ಕದಲ್ಲಿ ಕಾಣ್ತಾಯಿರೋ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ನ ಮಾಡ್ತಾರೆ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹರ್ಷದ್ ಪಟೇಲ್ ಅವರ ಕನಸು ಬೇರೆ ಏನೂ ಅಲ್ಲ ಒಂದು ವೇಳೆ ನನಗೇನಾದರೂ ಚಾನ್ಸ್ ಸಿಕ್ಕರೆ ಎಬಿ ಡಿ ವಿಲಿಯರ್ಸ್ ಅವರ ವಿಕೆಟನ್ನು ತೆಗಿತೀನಿ ಅಂತ ಹೇಳಿದ್ದಾರೆ ತೆಗಿಬೇಕು ಅಂತ ತುಂಬಾ ಆಸೆ ಇದೆ ಆದರೆ ನಾನು ಆರ್ ಸಿ ಬಿಯಲ್ಲಿ ಉಳಿದುಕೊಂಡರೆ ಆ ಕನಸು ಕನಸಾಗಿ ಉಳಿಯುತ್ತದೆ ಒಂದು ವೇಳೆ ಆರ್ ಸಿ ಬಿ ಬಿಟ್ಟು ಬೇರೆ ತಂಡದಲ್ಲಿ ಆಡೋ ಏನಾದರೂ ಅವಕಾಶ ಸಿಕ್ಕರೆ ಎಬಿ ಡಿ ವಿಲಿಯರ್ಸ್ ಅವರ ಒಂದು ವಿಕೆಟನ್ನು ತೆಗೆದುಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹರ್ಷದ್ ಪಟೇಲ್ ಅವರು ಹೇಳಿದ್ದಾರೆ ಇದರ ಪ್ರಕಾರ ನೀವೇ ಹೇಳಬೇಕು ಹರ್ಷದ್ ಪಟೇಲ್ ಅವರು ಈ ವರ್ಷ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇಷ್ಟಿದ್ದು ಆರ್ ಸಿ ಬಿ ತಂಡ ಅವರನ್ನ ತಮ್ಮ ತಂಡದಿಂದ ಕೈ ಬಿಡುತ್ತಾ ಇಲ್ಲ ತನ್ನ ತಂಡ ಅಂದರೆ ಆರ್ ಸಿ ಬಿ ತಂಡ ಅವರನ್ನ ಶೇವ್ ಮಾಡಿಕೊಳ್ಳುತ್ತಾ ನೀವೇ ಹೇಳಿ ಒಂದು ವೇಳೆ ತನ್ನ ಆರ್ ಸಿ ಬಿ ತಂಡ ಅವ್ರನ್ನ ಕೈ ಬಿಟ್ಟರೆ ಇವರ ಕನಸು ನನಸು ಆಗುವ ಸಾಧ್ಯತೆ ಇರುತ್ತದೆ ಯಾಕಪ್ಪ ಅಂದರೆ ಆರ್ ಸಿ ಬಿ ತಂಡ ರಿಲೀಸ್ ಮಾಡಿದ ಮೇಲೆ ಬೇರೆ ತಂಡಕ್ಕೆ ಹೋಗಿ ಇವರು ಎಬಿ ಡಿ ವಿಲಿಯರ್ಸ್ ಅವರ ವಿಕೆಟನ್ನು ಪಡೆದುಕೊಳ್ಬೇಕಾಗುತ್ತದೆ ಈಗ ಕ್ರಿಕೆಟ್ ಅಭಿಮಾನಿಗಳು ನೀವೇ ಹೇಳಬೇಕು ಹರ್ಷದ್ ಪಟೇಲ್ ಅವರ ಕನಸು ನನಸಾಗುತ್ತಾ ಅಥವಾ ಕನಸು ಕನಸಾಗಿಯೇ ಉಳಿಯುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಜಯ ಹಿಂದ್ ಜೈ ಕರ್ನಾಟಕ